ಒಂದು ವೇಳೆ ಸಿಕ್ಕಾಪಟ್ಟೆ ಚಳಿ, ಈ ಚಳಿಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ. ಈ ತಂಡಿಗೂ ಬಿಸಿ ಬಿಸಿ ಸೂಪು ಹೆಂಗೆ ಮಜಾ ಕೊಡುತ್ತೆ ನೋಡೋಣ. ಈ ಚಿಕನಲ್ಲಿ ಒಳ್ಳೆ ಗೋಡಂಬಿ ಗಿಡಂಬಿ ಎಲ್ಲ ಹಾಕಿ ಸಖತ್ತಾಗಿ ಕೊಟ್ಟವ್ರೆ ನೋಡಿ. ಸೂಪು, ಫ್ರೈಡ್ ರೈಸು, ಇದೊಂದು ಚಟ್ಟಿನಾಡು ಚಿಕನ್. ಬರಲಿ ಬರಲಿ, ಎಲ್ಲ ಬರಲಿ, ಎಲ್ಲ ಬರಲಿ, ಸೇವನೆ ಮಾಡೋಣ. ಯಾವುದು ಬಿಡಬಾರ್ದು, ಅನುಭವಿಸ್ಕೊಂಡು ತಿನ್ನಬೇಕು. ಆನಂದ ಭರಿತವಾದ ಒಂದು ಡಿನ್ನರ್ ಸಿಕ್ತಪ್ಪ. ಈಗ ಕರೆಕ್ಟಾಗಿ ಊಟಿಗೆ ಬಂದು ನಿಂತಿದ್ದೀವಿ ಸೆಂಟ್ರಲ್ಲಿ. ಇಲ್ಲಿ ಊಟಿ ಬಿರಿಯಾನಿ ಹೌಸ್, ನಾನ್ ವೆಜ್ ಫುಲ್ಲು. ತಟ್ಟಿದ್ದೀಯಾ? ಅದ್ಮೂರಿದೆ ಟೆಂಪ್ರೇಚರ್. ಅಭಿಲಾಷ್, ನಮ್ಮ ಮನೆಯವರು ನನಗೆ ಇದನ್ನು ತುಂಬಕ್ಕೆ ಬಂದರು. ನಾನು ಏ ತೆಗಿಯಮ್ಮ ಇವೆಲ್ಲ ಯಾವ ತುಂಬ ಅಲ್ಲೇ ಬಿಸಿಲು ಹೊಡೆದು ಇದಾಗ್ತಿದೆ, ನನ್ನನ್ನು ನೆನೆಸ್ಕೋತೀರಾ ನೀವು ಅಲ್ಲಿಗೆ ಹೋದಾಗ ಇನ್ಕೇಸ್ ಚಳಿ ಆದಾಗ ಅವಾಗ ಗೊತ್ತಾಗತ್ತೆ ಹಾಗಂತಂದ್ರೆ ಕ್ಯಾಬ್ ಬೇರೆ ಕೊಟ್ಟಿದ್ರು. ಅದನ್ನ ಬಿಚ್ಚಕ್ಕೆ ಹೇ ತೆಗಿಯತ್ಲಗಿ ಅಂತ ಎಷ್ಟು ಬಂದಿದೆ. ಅದಕ್ಕೆ ಹೇಳೋದು ಹೆಣ್ಣು ಕರುಣಾಮಯಿ ಅಂತ. ಇವತ್ತು ನೆನೆಸ್ಕೋತಾ ಇದ್ದೀನಿ ಈಗ ಬಂದಿದ್ದ ನಮ್ಮ ಮನೆಯವ್ರನ್ನ. ಒಂದು ವೇಳೆ ಸಿಕ್ಕಾಪಟ್ಟೆ ಚಳಿ, ಈ ಚಳಿಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ. ಒಳಗಡೆ ನೋಡೋ ಒಬ್ರು ಗೊತ್ತಿಲ್ಲ, ಅದು ಇಬ್ರು ನಿಂತಿರೋದು ಅವರೇ, ಕಸ್ಟಮರ್ ಅವರೇ, ಯಾರು ಹೋಟೆಲ್ಲಿ ಸಪ್ಲೈ ಮಾಡೋರು. ಡ್ರೈವ್ ಮಾಡೋಣ, ಬನ್ನಿ ನೋಡೋಣ. ಯಾಕಂದ್ರೆ ಇಲ್ಲ ರೈಟ್ ಜಾಸ್ತಿ ಇರಬೇಕು, ಇಲ್ಲ ಒಂಚೂರು ಚೆನ್ನಾಗಿಲ್ಲದೇ ಕಸ್ಟಮರ್ಸ್ ಬರ್ದೇ ಇರಬೇಕು. ಆಕ್ಚುಲಿ ಏನಂದ್ರೆ ನಾವು ಸ್ಟೋರಿ ಯಾಕೆ ಯಾರು ಕಮೆಂಟ್ ಕೊಟ್ಟಿಲ್ಲ ಎಲ್ಲಿ ಏನು ಅಂತ. ಅಲ್ಲ ಇದ್ರಲ್ಲಿ ಕೊಟ್ಟವ್ರೆ, ಮೈಸೂರಿಗೆ ನಾನು ಹಾಕಿರೋದು ಸ್ಟೋರಿ. ಮೈಸೂರು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಬನ್ನಿ ಬನ್ನಿ ಹೋಗಿ ಇದರಲ್ಲಿ ಊಟಿ ಬಿರಿಯಾನಿ ಹೌಸಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ತಿನ್ಕೊ ಬರೋಣ. ಟೆಂಪ್ರೇಚರ್ ಇಸ್ ಸೇಮ್ ಲೈಕ್ ದಿಸ್ ಆಲ್ವೇಸ್? ಯೆಸ್. ಎಮ್ ದಿಸ್ ಟೆಂಪ್ರೇಚರ್ ಓನ್ಲಿ 13. ಎಷ್ಟೋ ದಿನದ ಮೇಲೆ ಕೆಂಬಂತು ತಂಡಿ ಕೋಲ್ಡ್. ಅವ್ರು ಮಾತಾಡ್ಸಿದ್ರೆ ಅದು ತುಂಬ ಇವತ್ತೇ ಬಿಸಿ ಒಂದು ಸ್ವಲ್ಪ ಹಾಟ್ ಇದೆ ಅಂತ ಅವ್ರೆ, ನನಗೆ ಶಾಕ್ ಆಗೋಯ್ತು. ಇನ್ನೂ ಇದಕ್ಕಿಂತನೂ ಕಮ್ಮಿ ಹೋಗುತ್ತಂತೆ, ಆಲ್ಮೋಸ್ಟ್ -3 ಹೋಗುತ್ತಂತೆ. ಬಿರಿಯಾನಿಗೆ ಅಂತ ಬಂದ್ವಿ, ಬಿರಿಯಾನಿ ಹೌಸಲ್ಲಿ ಬಿರಿಯಾನಿ ಖಾಲಿ ಆಗ್ಬಿಟ್ಟಿದೆ ಇವತ್ತು, ಹಂಗಾಗಿ ಬೇರೆ ಐಟಮ್ಗಳು ಆರ್ಡರ್ ಮಾಡ್ತಾ ಇದ್ದೀವಿ. ಈ ಊಟಿ ಬಿರಿಯಾನಿ ಹೌಸ್ ಒಳಗೆ ಬಂದಾಗ ನಮಗೆಲ್ಲ ಊಟಿ ಸ್ಪೆಷಲ್ ಏನೋ ಸಿಗುತ್ತೆ ಅನ್ನೋ ಒಂದು ಊಹೆಲಿ ಒಳಗಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಒಳಗಡೆ ಇದ್ದಂಥ ಮಾಲೀಕರೆಲ್ಲ ನಾರ್ತಿಯವರು. ಇಲ್ಲಿ ಬಹಳಷ್ಟು ನಾರ್ತಿ ಫುಡ್ಗಳು ಸಿಗ್ತವೆ, ಸಣ್ಣ ಪುಟ್ಟದ್ದು ಇಲ್ಲಿ ಸ್ಪೆಷಲು ಸಿಗ್ಬೋದು. ನಾವು ಮೆನು ತಗೊಂಡು ಚೆಕ್ ಮಾಡಿ ನೋಡಿದಾಗ ನಮಗೆ ನಾವು ಕಂಡು ಕೇಳರಿಯದ ಡಿಶಸ್ಗಳು ಇದರೊಳಗಿದ್ದು, ಅವ್ರು ಹೇಳೋ ಡಿಶಸ್ಗಳನ್ನ ಕೇಳಿ ನಮಗೆ ಯಾವತ್ತೂ ನಮ್ಮ ಲೈಫಲ್ಲಿ ನಾವು ಇದು ಕೇಳೇ ಇರಲಿಲ್ಲ ಇಂಥ ಹೆಸರುಗಳನ್ನ. ತವಾ ರೊಟ್ಟಿ ಕಂಡು ಕೇಳಿರೋದ ಡಿಶಸ್ನ ತಾವು ಮೊದಲನೇ ಬಾರಿ ಕೇಳ್ತಿರುವಾಗ ಅದ್ರ ರುಚಿ ನಾವೇನು ಬಲ್ಲೆವು. ಹಂಗಾಗಿ ಅವ್ರನ್ನೇ ಕೇಳಿಬಿಟ್ಟು ನಿಮ್ಮ ರೆಸ್ಟೋರೆಂಟ್ನಲ್ಲಿ ಯಾವುದು ಸ್ಪೆಷಲ್ ಡಿಶು ಅದನ್ನೇ ತಂದುಕೊಡಿ ಅಂತ ಅವರು ಕೆಲವಷ್ಟು ಡಿಶಸ್ಗಳು ಸಜೆಸ್ಟ್ ಮಾಡಿದರು. ಅದರಲ್ಲಿ ನಾವು ಚೂಸ್ ಮಾಡಿದ್ದು ಚಿಕನ್ ಮ್ಯಾಂಚೂ ಸೂಪ್, ಹಾಟ್ ಪೆಪ್ಪರ್ ಚಿಕನ್, ಚಿಕನ್ ಚಿಲ್ಲಿ, ಚಿಕನ್ ಚಟ್ಟಿನಾಡು, ಆಮೇಲೆ 2 ರೋಟಿ, ಆಮೇಲೆ ಚಿಕನ್ ಫ್ರೈಡ್ ರೈಸ್, ಅದರ ಜೊತೆಗೆ ಒಂದು ಲೆಮನ್ ಸೋಡಾ, ಒಂದು ಜೀರಾ ಸೋಡಾ. ಇದು ಇದು ಗೋಲಿ ಸೋಡಾ, ಲೆಮನ್ ಎರಡು ಗೋಲಿ ಸೋಡಾನೇ ಸೆಂಟರ್ ಗೋಲಿ ಇದೆ ನೋಡಿ. ಸೋಡಾ ತರಿಸಿದೀವಿ, ಎಣ್ಣೆ ಇಲ್ಲ ಅಷ್ಟೇ, ಎಣ್ಣೆ ಇಲ್ಲ ಅಷ್ಟೇ, ಎಣ್ಣೆ ಅನ್ಕೋಬಿಡಿ. ಅಲ್ಲ ಛೇ, ನೆನ್ಪು ಮಾಡ್ಬಿಡ್ರಲ್ಲ ಬಿಲಾಸ್, ಈ ಚಳಿ ಚೆನ್ನಾಗಿ ಕುಡಿಯಂಗಿಲ್ವ ಅಂತ ಊಟಕ್ಕಿಂತ ಮುಂಚೆ ತಗೋಬೋದಾಗಿತ್ತು. ಇಲ್ಲೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಇಲ್ಲೇ ಎಲ್ಲರೂ ಫುಟ್ಪಾತಲ್ಲೇ ಒಂದು ಸ್ವಲ್ಪ ಟೆಂಟ್ ಹಾಕೊಂಡು ಮಲ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲಾಗಲ್ಲ ರೈಡ್ ಮಾಡೋಕ್ಕೆ, ಇದು ತುಂಬ ಕಷ್ಟ ಆಗ್ತಾಯಿದೆ ಇಲ್ಲಿಂದ ಹೋಗೋದು, ಹಂಗಾಗಿ ಇಲ್ಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ, ಹೋಟ್ಲ್ ಅವ್ರನ್ನ ಕೇಳಿ ಇಲ್ಲೇನ ಟೆಂಟ್ ಹಾಕೋಕ್ಕೆ ಅವಕಾಶ ಇದೆಯಾ ನೋಡ್ಬಿಟ್ಟು. ಇಲ್ಲಿ ಬೇಕಾದ್ರೆ ಒಂದು ಟೆಂಟ್ ಹಾಕಿ ಅಲ್ಲಿ ಮಲ್ಕೋಬೋದು ನಾವು. ಇದು ಅದು ಗೋಲಿ ಜಿಂಜರ್ ಸೋಡಾ, ಎಲ್ಲ ಗೋಲಿ ಸೋಡಾ. ಮೂಗ್ ಬಂತು, ಇದೇನು ಹಂಗೆ ಘಾಟಿಲ್ಲ, ಇದು ಘಾಟು ಜಿಂಜರ್ ಅಲ್ವಾ, ಜಿಂಜರ್ ಫುಲ್ ಘಾಟ್. ಇದು ಟೇಸ್ಟ್ ಚೆನ್ನಾಗಿದೆ, ಒಂದು ಹತ್ತಿಗೆ ಹೇರ್ಬಿಡ್ತು, ಇಲ್ಲೆಲ್ಲ ಬಂದ್ಬಿಡ್ತು, ಇಲ್ಲಿ ಬಂದು ವಾಪಸ್ ಹೋಯ್ತು. ನೆನೆಸ್ಕೊಂಡ್ರಲ್ಲ ಅದಕ್ಕೆ ಅನ್ಸುತ್ತೆ. ಏ ಖುಷಿ ಆಗೋದೇನು ಗೊತ್ತಾ, ಯಾವುದೋ ಒಂದು ನಾಡಲ್ಲಿ ಇರ್ತೀವಿ, ಸ್ಟೇಟ್ಗೆ ಹೋಗಿರ್ತೀವಿ, ಅಲ್ಲಿ ಕನ್ನಡಿಗರು ಸಿಗ್ತಾರೆ, ಕನ್ನಡದವರು, ಕನ್ನಡ ಅವರಲ್ಲ, ಕನ್ನಡ ಮಾತಾಡ್ತಾರೆ. ಊಟಿಲಿ ಕನ್ನಡದವರು ಇದ್ದಾರೆ. ಹಾಂ, ಅದು ನಿಮ್ದು ಜಾಗ ಇದೇನಾ ಇಲ್ಲಿ ಅವರೇನಾ? ಹಾಂ ಹಾಂ, ಕುಣಿಗಲ್ಲು ಹೌದಾ? ನಮ್ಮ ಕನ್ನಡದವ್ರೆ ಹೆಂಗಾರೆ, ನಾನು ಇಲ್ಲಿವರೆ ಕನ್ನಡ ಕಲ್ತಿದ್ದಾರೆ ಅಂತ ಅನ್ಕೊಂಡೆ. ಇರಲಿ, ನಮ್ಮ ಕನ್ನಡದವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಆಯ್ತು ನೋಡಿ. ಒಂದು ಕನ್ನಡ ಕಿವಿ ವರ್ಡ್ ಕಿವಿ ಬಿದ್ದುಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ಹೊರಗಡೆ ಬಂದು. ಊಟ್ರಿ ಸೆಟ್ಲ್ ಆಗವ್ರೆ. ಈಗ ನಮಗೆ ಸೂಪ್ ತಂದು ಕೊಟ್ಟರು, ಏನು ಸೂಪ್ ಇದು? ಮ್ಯಾನ್ಸೋ ಸೂಪ್ ಕುಡಿಯೋಣ ಅಭಿಲಾಷು. ಮ್ಯಾನ್ಸೋ ಸೂಪ್, ಹ್ಞೂ, ಮ್ಯಾನ್ಸೋ. ನಿಮ್ಗೆ ಯಾವ ಅರ್ಥ ಆಗುತ್ತಾ ಅಭಿಲಾಷ್, ಯಾವ್ದು ನಮ್ಮ ಒಟ್ಟಿನ ಒಂದು ಸೂಪ್ ಏನೋ ಒಟ್ಟಿನ ಕೇಳಿಲ್ಲ, ಕುಡಿದಿಲ್ಲ, ಕುಡಿಯೋಣ ಅಷ್ಟೇ. ಮೊಟ್ಟೆ ಹಾಕಿದ್ದಾರೆ, ಮೊಟ್ಟೆ ಮತ್ತೆ ನೂಡಲ್ಸ್ನ ಫ್ರೈ ಮಾಡಿ ಹಾಕ್ತಿರ್ತಾರೆ. ಹೌದಾ? ನಮ್ಮ ಮನೆಯವ್ರು ಸಖತ್ ಇಷ್ಟಪಡ್ತಾರೆ ಈ ಸೂಪ್ನ. ಈ ತಂಡಿಗೂ ಬಿಸಿ ಬಿಸಿ ಸೂಪು ಹೆಂಗೆ ಮಜಾ ಕೊಡುತ್ತೆ ನೋಡೋಣ. ಅಲ್ಲ ನೀವು ಬಿಸಿ ಹಾಕೊಂಡ್ಬಿಟ್ರ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಹೇಳಿ ಅಂತ. ಹ್ಞೂ, ಸರಿಯಾಗಿದೆ. ಇದು 777 ಬಂತ, ಚಿಕನ್ 65 ಕೇಳಿದ್ದೆ, 777 ಅಂತ ಅಂದರು. 777 ಚಾರ್ಲಿ ನೆನಪಾಯ್ತು, ಹಾಗಾಗಿ 777 ಕಾಮನ್ ಅಂತ ತರಿಸ್ದು ನೋಡೋಣ ಹೇಗಿದೆ.
ಇದು ಸೂಪರ್ ಆಗಿದೆ. ಹಾ ಪ್ಲೇಟ್ ಪ್ಲೇಟ್ಗೆ ಹಾಕಲದ? ಓಕೆ ಹಾಂ ಹಾಕಿ ನೋಡೋಣ. ಓಹೋ ಹೋಡಿ, ನಾವು ಇದೇನು ಹೋಟ್ಲ್ ಚೆನ್ನಾಗಿದೋ ಇಲ್ವೋ ಅಂತ ಅನ್ಕೊಂಡು ಬಂದು, ಯಾಕೋ ಚೆನ್ನಾಗಿರೋಂಗಿದೆ ಅಲ್ವಾ? ಚೆನ್ನಾಗಿರೋದೇನು ಕಡೆಯ ಸಕಲಾಗಿದೆ ಇದು. ಹ್ಞೂ, ಇವಾಗ ತಿಂದಿರೋದು. ಹ್ಞೂ ಹ್ಞೂ, ನಮ್ಮ ಮುಂದಿದ್ದೆಲ್ಲ ಬರಬೇಕು, ಅದು ಬಂದು ಹೇಗಿದೆ ಅಂತ ನೋಡೋಣ. ಈ ಸೇವನೆ ನನ್ನ ಕಡೆಯಿಂದ ಇದ್ರ ರಿವ್ಯೂ. ಇದೇ ವಿಭಿನ್ನವಾದ ರುಚಿ ಅಲ್ಲ? ಹೌದು, ಇದುವರೆಗೂ ನಾನು ಬಿಸಿನ ತಿಂದಿದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟು. ಹ್ಞೂ, ಈ ಥರದ್ದು ಇದೇ ಫಸ್ಟು. ಹ್ಞೂ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 777 ಯಾರು ಊಟಿ ಬಂದರೆ, ಇಲ್ಲಿ ಯಾವುದದು ಊಟಿ ಬಿರಿಯಾನಿ ಹೌಸ್ ಅಂತ, ಇಲ್ಲಿ ಬನ್ನಿ, 777 ತಗೊಳ್ಳಿ, ಸೂಪ್ ತಗೊಳ್ಳಿ, ಸಖತ್ತಾಗಿದೆ. ಒಂದರಿಂದ ಒಂದು ಐಟಮ್ ಬರ್ತಾ ಇದ್ದಾವೆ. ಚಪಾತಿ, ಚಟ್ಟಿನಾಡು ಚಿಕನ್ನ? ಹಾಂ, ಚಟ್ಟಿನಾಡು ಚಿಕನ್. ಓಹೋ, ಎರಡೆರಡು ಐಟಮ್ಗಳು ಬರ್ತಾವೆ. ಬರಲಿ ಬರಲಿ, ಇನ್ನೇನು ಹೇಳಿದ್ದೀವಿ? ಚಿಕನ್ ಫ್ರೈಡ್ ರೈಸು. ಚಿಕನ್ ಫ್ರೈಡ್ ರೈಸ್ ಅಷ್ಟೇ ಅಲ್ಲ? ಬರಲಿ ಬರಲಿ, ಎಲ್ಲ ಬರಲಿ, ಎಲ್ಲ ಬರಲಿ, ಸೇವನೆ ಮಾಡೋಣ, ಯಾವುದು ಬಿಡಬಾರ್ದು. ಅನುಭವಿಸ್ಕೊಂಡು ತಿನ್ನಬೇಕು, ಆಗಲೇ ಮಜಾ. ಏನಾದ್ರು ಚಿಕನ್ ಫ್ರೈಡ್ ರೈಸ್ ಬಂತು. ಚಿಕನ್ ಫ್ರೈಡ್ ರೈಸ್ ಒಂದ್ಸರಿ ಟೇಸ್ಟ್ ನೋಡ್ಬಿಡೋಣ ಈಗ. ಇನ್ನೊಂದೇನು ಗೊತ್ತಾ, 5 ನಿಮಿಷಕ್ಕೆ ಎಷ್ಟು ಬಿಸಿ ಕೊಟ್ಟರು ತಣ್ಣಗಾಗ್ತಾ ಇದೆ. ಸೂಪರ್ ಆಗಿದೆಲ್ಲ. ಚಪಾತಿ ದೋಸೆ ಏನು, ಏನು ಚಟ್ನಿ ಇಲ್ಲ ಅಂದ್ರಲ್ಲ, ಏನಾರಾಗಲಿ ಇದೊಂದು ಸರಿ ನೋಡ್ಬಿಡೋಣ ಈಗ. ಬ್ಯೂಟಿಫುಲ್, ಒಳ್ಳೆ ಡಿನ್ನರ್, ಸಖತ್ತು, ಸೂಪರ್. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡೋದು ಚೆನ್ನಾಗಾಗೋದು, ಒಂದ್ಸರಿ ಪ್ಲಾನ್ ಮಾಡಿದ್ದೆ ವರ್ಕೌಟ್ ಆಗಲ್ಲ. ಇದ್ರಲ್ಲಂತೂ ನೋಡಿರಿ, ಈ ಚಿಕನಲ್ಲಿ ಒಳ್ಳೆ ಗೋಡಂಬಿ ಗಿಡುಂಬಿ ಎಲ್ಲ ಹಾಕಿ ಸಖತ್ತಾಗಿ ಕೊಟ್ಟವ್ರೆ ನೋಡಿ. ಸೂಪು, ಫ್ರೈಡ್ ರೈಸು, ಈ ಕಡೆ ಇದೊಂದು ಚಟ್ಟಿನಾಡು ಚಿಕನ್, ಚಟ್ಟಿನಾಡು ಚಿಕನ್ ಚಪಾತಿ, ಅದ್ರ ಜೊತೆ ಫ್ರೈಡ್ ರೈಸು, ಒಳ್ಳೆ ಮಜಾ, ಆನಂದ ಭರಿತವಾದ ಒಂದು ಡಿನ್ನರ್ ಸಿಕ್ತಪ್ಪ ಕೊನೆಗೂ ಸ್ಟ್ರಗಲ್ ಮಾಡಿದ್ದಕ್ಕೆ. ಸರಿ, ಈಗ ನಾವು ಇವನ್ನೆಲ್ಲ ತಿಂದು ಮುಗಿಸ್ಬಿಡ್ತೀವಿ, ಆಮೇಲೆ ನೋಡೋಣ, ಮಾತಾಡೋಣ. ಎಲ್ಲನೂ ಖಾಲಿ ಮಾಡಿದ್ವಿ, ಚಳಿಗಂತೂ ತುಂಬ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಚಳಿದಿದ್ದಾಗ ಊಟ ಜಾಸ್ತಿ ಹೋಗುತ್ತೆ ಅಂತಾರೆ. ಲಾಕ್ ತಿನ್ನಕ್ಕಾಯ್ತಿರಲಿಲ್ಲ ಈ ಸಾರ, ಆದರೂ ಖಾರ ಗೀರ ಎಲ್ಲ ಸಖತ್ತಾಗಿತ್ತು. ಬಿಸಿನೀರು ಬೇರೆ ಕುಡಿತಾ ಇದ್ವಿ. ಬಿಲ್ ಬೇರೆ ಬಂದಿದೆ, ಎಷ್ಟು ಬಂದಿದೆ, ಎಷ್ಟು ಇರ್ಬೋದು ಹೇಳಿ ನೋಡೋಣ, ನೀವು ಗೆಸ್ ಮಾಡಿ. ನನ್ನ ಪ್ರಕಾರ 1,500 ಮೇಲೆ. ಕೇರಳ ಕಂಪೇರ್ ಮಾಡಿ ಹೇಳಿ. ಕೇರಳ ಕಂಪೇರ್ ಮಾಡಿದ್ರೆ ಇನ್ನೂ 2,500 ಮುಟ್ಟುತ್ತೆ. 3,000 ಅಲ್ಲಿ ಬೋಟ್ಸ್ ಕಂಪೇರ್ ಮಾಡಿದ್ರೆ. ಓಕೆ, ಸೊ ನಿಮಗೆ ಸರ್ಪ್ರೈಸ್. ಒಂಬತ್ತು 970, ವೆರಿ ರೀಸನಬಲ್ ಇದೆ. ಹೌದು, ನಾನು ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ, ಬರೀ 970 ರೂಪಾಯಲ್ಲಿ. ಪರವಾಗಿಲ್ಲ, ಎಲ್ಲರಿಗೂ ಸಜೆಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸು ಅಷ್ಟೇ ಸಖತ್ತಾಗಿದೆ. ನಾವು ಸ್ಪೈಸಿಗೆಲ್ಲ ಸ್ಪೈಸಿ ಕೊಟ್ಟಿದ್ದಾರೆ. ಸೊ ಹೋಟೆಲ್ ಊಟಿ ಬಿರಿಯಾನಿ ಹೌಸ್. ಊಟಿ ಬಿರಿಯಾನಿ ಹೌಸು ಎಲ್ಲ ಇದೆ ಇವ್ರದಿಲ್ಲ, ಪಕ್ಕದ ಎಲ್ಲ ನೋಡಿ ಒಂದೇ ಬೋರ್ಡಲ್ಲಿ ಇದೆ. ಹ್ಞೂ ಹೌದಲ್ವಾ, ಇಲ್ಲಿ ರೂಮ್ಸ್ ಬೇರೆ ಇದೆ ಇವ್ರದ್ದು. ಹೌದೌದು, ಸರಿ, ಯಾರು ಬಂದರೆ ಇಲ್ಲಿ ಬಂದೋಗಿ ಟ್ರೈ ಮಾಡಿ, ಇಲ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಸದ್ಯಕ್ಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ರೆ ಮತ್ತೆ ಇಲ್ಲೇ ಊಟ ನೋಡಬೇಕು, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಅಗಲೊತ್ತು ನೋಡ್ಬೇಕು ಇಲ್ಲಿ. ಆ್ಯಕ್ಚುಲಿ ಚಂದ ಬೆಟ್ಟದ ಮೇಲೆ ಮನೆಗಳ. ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ.